ಎಲ್ಲ ಮಹಿಳೆಯರಿಗೆ ಚಿಕನ್ ಬೆನ್ನು ಡೈ ತುಪ್ಪ ಎಲ್ಲ ಕೊಡಿಸ್ತೇವೆ ಮೇಡಮ್, ತುಪ್ಪ ತಿನ್ನಿ ಚೆನ್ನಾಗಿ ಅಂತೀವಿ. ಅದೇ ತುಪ್ಪನ ಯಾರು ನಮ್ಮ ಇದರಲ್ಲಿ ತುಪ್ಪ ತಿಂದ್ರು ಆ ತುಪ್ಪನ ನನ್ನ ಶುಗರ್ಗೆ ಯೂಸ್ ಮಾಡಿ. ನಮ್ಮ ಮಕ್ಕಳು ಹೇಳಿ ನನ್ನ ಉಚ್ಚಾಟನೆ ಮಾಡೋಕ್ಕೂ ಆಗಲ್ಲ, ತೆಗೆದಾಕೋಕ್ಕೂ ಆಗೋದಿಲ್ಲ. ಎಷ್ಟು ದಿವಸ ಇವರು ಬಿಜೆಪಿ ಬಿಟ್ಟು ನಾನು ಮಾಡ್ತಾ ಇರ್ತದೆ. ಎಲ್ಲ ಮಹಿಳೆಯರಿಗೆ ಚಿಕನ್ ಬೆನ್ನು ಡೈ ತುಪ್ಪ ಎಲ್ಲ ಕೊಡಿಸ್ತೇವೆ ಮೇಡಮ್, ತುಪ್ಪ ತಿನ್ನಿ ಚೆನ್ನಾಗಿ ಅಂತೀವಿ. ಅದೇ ತುಪ್ಪನ ಯಾರು ನಮ್ಮ ಇದರಲ್ಲಿ ತುಪ್ಪ ತಿಂದ್ರು ಆ ತುಪ್ಪನ ನನ್ನ ಶುಗರ್ಗೆ ಯೂಸ್ ಮಾಡಿ. ಹೇಳಿ ನನ್ನ ಉಚ್ಚಾಟನೆ ಮಾಡೋಕ್ಕೂ ಆಗಲ್ಲ, ತೆಗೆದಾಕೋಕ್ಕೂ ಆಗೋದಿಲ್ಲ. ಎಷ್ಟು ದಿವಸ ಇವರು ಬಿಜೆಪಿ ಬಿಟ್ಟು ನಾನು ಮಾಡ್ತಾ ಇರ್ತದೆ. ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಬಿಜೆಪಿಯ ಕೆಲ ಹೆಣ್ಣು ಮಕ್ಕಳಿಗೆ ಬೆಂಗಳೂರು ಡೈರಿಯ ತುಪ್ಪ ಕೊಡಿಸಿದ್ರೆ ತುಪ್ಪ ತಿಂದು ಆ ತುಪ್ಪವನ್ನು ನನ್ನನ್ನು ಸುಡಲಿಕ್ಕೆ ಬಳಸಿಕೊಂಡರು. ರೇ ಏನ್ರಿ ಇದು? ಬಿಜೆಪಿಯವರು ನನ್ನನ್ನು ತೆಗೆದುಹಾಕೋಕ್ಕೂ ಆಗಲ್ಲ, ಉಚ್ಚಾಡ್ಸೋಕ್ಕೂ ಆಗಲ್ಲ ನನ್ನ ಮಕ್ಕಳ ಕೈಲಿ. ನಂದು ಕಾಂಗ್ರೆಸ್ ಬ್ಲಡ್, ಅವ್ರದ್ದು ಬಿಜೆಪಿ ಬ್ಲಡ್. ಹೀಗೆ ಮಾತನಾಡಿದವರು ಯಾರು? ಈಗಾಗಲೇ ಅರ್ಥ ಆಗ್ತಾ ಇರಬಹುದು. ಏನಿದು ತುಪ್ಪ ಕೊಡಿಸ್ದೆ ಆ ತುಪ್ಪ ತಿಂದು ನನ್ನನ್ನೇ ಸುಡುವಂಥ ಪ್ರಯತ್ನವನ್ನು ಮಾಡಿದ್ರು? ನಂದು ಕಾಂಗ್ರೆಸ್ ಬ್ಲಡ್ಡು, ಅವ್ರದ್ದು ಬಿಜೆಪಿ ಬ್ಲಡ್ಡು. ನನ್ನನ್ನು ಬಿಜೆಪಿಯಿಂದ ತೆಗೆದುಹಾಕೋಕ್ಕೆ ಉಚ್ಚಾಡ್ಸೋಕ್ಕೆ ಸಾಧ್ಯ ಇಲ್ಲ ನನ್ನ ಮಕ್ಕಳು. ಏನಿದು ಯಾರು ಮಾತನಾಡಿದ್ರು, ಯಾಕೆ ಮಾತನಾಡಿದ್ರು ಅನ್ನೋವಂಥದ್ದು ಅಚ್ಚರಿ ಆಗ್ಬೋದು. ಈ ಮಾತುಗಳನ್ನು ಆಡದಂಥವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್. ಸ್ವಲ್ಪ ನಿಮಗೆ ಒಂದಷ್ಟು ಹೈಲೈಟನ್ನು ತೋರಿಸಿ ಆಮೇಲೆ ವಿವರಕ್ಕೆ ಬರ್ತೇನೆ. ಬೆಂಗಳೂರು ಡೈರಿ ತುಪ್ಪ ಕೊಡಿಸ್ದೆ ಏನು ಮಾಡಿದ್ರು, ನನ್ನನ್ನು ಸುಡೋದಕ್ಕೆ ಬಳಸ್ಕೊಂಡ್ರು, ಅವ್ರದೇ ಮಾತಲ್ಲಿ ಕೇಳಿ. ಎಲ್ಲ ಮಹಿಳೆಯರಿಗೆ ಚಿಕನ್ ಬೆಂಗಳೂರು ಡೈರಿ ತುಪ್ಪ ಎಲ್ಲ ಕೊಡಿಸ್ತೇವೆ ಮೇಡಮ್, ತುಪ್ಪ ತಿನ್ನಿ ಚೆನ್ನಾಗಿ. ಅದೇ ತುಪ್ಪನ ಯಾರು ನಮ್ಮ ಇದರಲ್ಲಿ ತುಪ್ಪ ತಿಂದ್ರು ಆ ತುಪ್ಪನ ನನ್ನ ಶುಗರ್ಗೆ ಯೂಸ್ ಮಾಡಿ. ಬಿಜೆಪಿಯಿಂದ ನಾನು ಉಚ್ಚಾಡ್ಸೋಕ್ಕೆ ತೆಗೆದಾಕೋಕ್ಕೆ ಯಾರು ನನ್ನ ಮಕ್ಕಳ ಕೈಲೂ ಆಗಲ್ಲ. ಕೇಳಿ ನೋಡಿ, ನಮ್ಮ ಮಕ್ಕಳು ಹೇಳಿ ನನ್ನ ಉಚ್ಚಾಟನೆ ಮಾಡೋಕ್ಕೂ ಆಗಲ್ಲ, ತೆಗೆದಾಕೋಕ್ಕೂ ಆಗೋದಿಲ್ಲ. ಅವ್ರದ್ದು ಬಿಜೆಪಿ ಬ್ಲಡ್, ಬರೋದು ಬೇಡ. ಕೇಳಿ, ಎಷ್ಟು ದಿವಸ ಇವರು ಬಿಜೆಪಿ ಬಿಟ್ಟು ನಾನು ಮಾಡ್ತಾ ಇರ್ತದೆ. ನಂದು ಕಾಂಗ್ರೆಸ್ ಬ್ಲಡ್, ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ಇದಿಷ್ಟು ಶಬ್ದಗಳನ್ನು, ಇದಿಷ್ಟು ವಾಕ್ಯಗಳನ್ನು, ಇದಿಷ್ಟು ಉವಾಚ್ಯಗಳನ್ನು ಕೇಳಿದ್ರಲ್ವಾ, ಇದೆಲ್ಲ ಹೇಳಿದ್ದು ಎಸ್ ಟಿ ಸೋಮಶೇಖರ್ ಅವರು. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ವಾರ್ಡಿನ ಮಹಿಳಾ ಘಟಕದ, ಕೆಂಗೇರಿ ವಾರ್ಡ್ ಹಾಗೂ ಬಂಡೆಮಠ ವಾರ್ಡಿನ ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ನೀಡುವಂತಹ ಒಂದು ಕಾರ್ಯಕ್ರಮ ಬಂಡೆಮಠದಲ್ಲಿ ನಡೆಯಿತು. ಆ ಸಮಾರಂಭದೊಳಗೆ ಸೋಮಶೇಖರ್ ಅವರು ಮಾತನಾಡಿದರು. ಸೋಮಶೇಖರ್ ಅವರು ಮಾತನಾಡೋದು ಕೇಳಿದಾಗ ಸ್ಪಷ್ಟವಾಗಿದೆ, ಅವರು ಪರಿಪೂರ್ಣವಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿಯೇ ಗುರುತಿಸಿಕೊಂಡು ಆಗಿದೆ, ಮುಂಚೆಯೂ ಗುರುತಿಸಿಕೊಂಡಿದ್ದರು, ಇತ್ತೀಚೆಗೆ ಈಗಂತೂ ಪರಿಪೂರ್ಣವಾಗಿ ಗುರುತಿಸಿಕೊಂಡಾಗಿದೆ ಅಂತೇಳಿ. ಅಂತ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕೆಲ ಮಹಿಳೆಯರಿಗೆ ವೈಯಕ್ತಿಕವಾಗಿ ನಾನು ಸಹಾಯ ಮಾಡಿದೆ, ಕಷ್ಟ ಇತ್ತು ಅಂತೇಳಿ ಅಂತ, ಈಗ ಅನ್ನಿಸ್ತಾ ಇದೆ ನನಗೆ ಅವ್ರಿಗೆ ಯಾಕೆ ಸಹಾಯ ಮಾಡಿದೆ ಅಂತ. ಅಲ್ಲಿಯ ಮಹಿಳೆಯರಿಗೆ ಬೆಂಗಳೂರು ಡೈರಿಯ ನಂದಿನಿ ತುಪ್ಪವನ್ನು ತರಿಸಿಕೊಟ್ಟೆ ಆರೋಗ್ಯವಾಗಿರಲಿ ಅಂತೇಳಿ ಅಂತ.
ಅದನ್ನು ತಿಂದಂಥವರು ಅದೇ ತುಪ್ಪವನ್ನು ನನ್ನ ಭಾವಚಿತ್ರಕ್ಕೆ ಹಾಕಿ ಸುಡುವಂಥ ಪ್ರಯತ್ನವನ್ನು ಮಾಡಿದ್ರು. ನನಗೆ ಯೋಚನೆ ಎಲ್ಲ ಮಾಡಲಿ ಅವರ ಕೆಲಸವನ್ನು. ಅಷ್ಟೇ ಅಲ್ಲ, ಈಗ ಯಾರು ವೈಯಕ್ತಿಕವಾಗಿ ಸಹಾಯ ಪಡೆದಂಥ ಒಂದು ಇಬ್ಬರು ಮೂರು ಮಹಿಳೆಯರು ವಾಪಸ್ ಬರ್ತೀವಿ ವಾಪಸ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಬರೋದು ಬೇಡ, ಯಾಕಂದ್ರೆ ಅವ್ರು ಬಿ ಜೆ ಪಿ ಬ್ಲಡ್, ಬದಲಾಗೋದು ಬೇಡ. ನಂದು ಕಾಂಗ್ರೆಸ್ ಬ್ಲಡ್, ನಾನು ಕಾಂಗ್ರೆಸ್ನಿಂದಲೇ ಬಂದಂಥವನು, ಅನಿವಾರ್ಯ ಕಾರಣದಿಂದ ನಾನು ಬಿ ಜೆ ಪಿಗೆ ಹೋಗಬೇಕಾಯಿತು, ಹೋದೆ, ನಾನೀಗ ವಾಪಸ್ ಇದ್ದೇನೆ, ನಾನು ಪರಿಪೂರ್ಣವಾಗಿ ನಂದು ಕಾಂಗ್ರೆಸ್ ಬ್ಲಡ್. ಶೋಭಾ ಕರಂದ್ಲಾಜೆಯವರ ಬಳಿ ಸ್ಥಳೀಯರು ಹೇಳ್ತಾರಂತೆ, ನನ್ನನ್ನು ತೆಗೆದುಹಾಕ್ಬೇಡಿ, ಉಚ್ಚಾಟಿಸ್ಬೇಡಿ, ಹೀಗೇ ಇರಲಿ ಅಂಥೇಳಿ ಅಂತ. ಅವ್ರಿಗೆ ಹೇಳ್ತೀನಿ, ಆ ನನ್ನ ಮಕ್ಕಳಿಗೆ ಹೇಳ್ತೀನಿ, ನನ್ನನ್ನು ಉಚ್ಚಾಟಿಸೋಕ್ಕೂ ಆಗಲ್ಲ, ಬಿ ಜೆ ಪಿಯಿಂದ ತೆಗಿಲಿಕ್ಕೂ ಆಗಲ್ಲ ಅನ್ನುವಂಥ ಮಾತುಗಳನ್ನು ಮಹಿಳಾ ಸಮಾವೇಶದಲ್ಲಿ ಆಡಿದ್ರು. ಹಾಗೆ ಅನುಪಮ ಅವ್ರಿಗೂ ಕೂಡ ಒಂದಷ್ಟು ಮಾತನ್ನು ಹೇಳಿದರು. ಅಂದು ಕೆಲವರನ್ನು ಯಾರನ್ನೋ ಕರೆದುಕೊಂಡು ಬಂದು ಹುದ್ದೆಗಳನ್ನು ಕೊಡಿಸ್ರಿ, ಪ್ರಧಾನ ಕಾರ್ಯದರ್ಶಿ ಹುದ್ದೆ ಕೊಡಿ, ಅದು ಕೊಡಿ, ಇದು ಕೊಡಿ ಅಂಥೇಳಿ ಅಂತ ಶೋಭಾ ಕರಂದ್ಲಾಜೆಯ ನಂತರ ನಾನೇ ಅಂಥೇಳಿ ತಿರುಗಾಡಿದ್ರಿ ಅಂತ ಹೇಳಿದ್ರು. ಆಗ ಓ ಅಂತ ಮಹಿಳೆಯರು ಕೂಗಿದ್ರು. ಅದು ಏನಾರ ಹಾಕ್ಕೊಂಡು ಹೋಗಲಿ. ಸೋಮಶೇಖರ್ ಅವರು ಮಾತನಾಡಿದಂತಹ ಭಾಷಣದ ಹೈಲೈಟ್ಗಳನ್ನು ನಿಮಗೆ ಕೊಡ್ತಾ, ಸೋಮಶೇಖರ್ ಅವರು ಸಹಜವಾಗಿ ನಾನು ಅವರನ್ನು ಹೊಗಳುವುದಕ್ಕಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಈ ಶಬ್ದಗಳನ್ನು ಬಳಸ್ಕೊಳ್ಳೋದಿಲ್ಲ. ಅವರು ಎಲ್ಲಿ ಇರಬೇಕು ಅಂತ ಮನಸ್ಸನ್ನು ಮಾಡಿರ್ತಾರೆ, ಅಲ್ಲಿ ಪರಿಪೂರ್ಣವಾಗಿ ಒಂದು ನ್ಯಾಯವನ್ನು ಒದಗಿಸ್ತಾರೆ. ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದಾಗ ಅವು ಎಲ್ಲರೂ ಇವರು ಪಕ್ಕಾ ಆರ್ ಎಸ್ ಎಸ್ನರಾಗಿ ಹೋಗ್ಬಿಟ್ರಲ್ಲ, ಸೋಮಶೇಖರ್ ಅವರು ಇಷ್ಟು ಬೇಗ ಬದಲಾಗಿಬಿಟ್ರ ಅನ್ನುವಂತಹ ಆಶ್ಚರ್ಯದ ಮಾತುಗಳು ಕೇಳಿಬಂದಿತ್ತು. ಯಾಕೆ ಅಂತಂದರೆ ಮೈಸೂರಲ್ಲಿ ಸಂಘದ ಕಾರ್ಯಾಲಯಕ್ಕೆ ಹೋಗೋದು, ಮಂಗಳೂರಿನಲ್ಲಿ ಸಂಘದ ಕಾರ್ಯಾಲಯಕ್ಕೆ ಹೋಗೋದು, ಬೆಳ್ತಂಗಡಿಯಲ್ಲಿ ಹೋಗುವಂಥದ್ದು, ಹುಬ್ಬಳ್ಳಿಯ ಆರ್ ಎಸ್ ಎಸ್ ಕಾರ್ಯಾಲಯಕ್ಕೆ ಹೋಗಿ ಪೂರ್ಣಾವಧಿ ಕಾರ್ಯಕರ್ತರ ಹತ್ರ ಹೇಳಿ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಪೂಜನೀಯ ಭಾವದಿಂದ ಕೆಳಗಡೆ ನೆಲದ ಮೇಲೆ ಕುಳಿತು ಸಚಿವರಾದ ನೆಲದ ಮೇಲೆ ಕುಳಿತು ಮಾತನಾಡಿದಂಥದ್ದು, ಎಲ್ಲ ಸಂಘ ಪರಿವಾರದವರಿಗೆ ಸೋಮಶೇಖರ್ ಅವರ ಮೇಲೆ ಅಭಿಮಾನ ಬಂದಿತ್ತು. ಸೋಮಶೇಖರ್ ನಾನು ಬಿ ಜೆ ಪಿಯಲ್ಲಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯ ಒದಗಿಸಬೇಕು. ಅಷ್ಟೇ ಅಲ್ಲ, ವಿಜಯನಗರ ಭಾಗದ ವಿಜಯದಶಮಿಯ ಶುಭ ದಿನದೊಂದೊಳಗೆ ನಡೆದಂತಹ ಪಥಸಂಚಲನದೊಳಗೆ ಆರ್ ಎಸ್ ಎಸ್ ಗಣವೇಷವನ್ನು ಹಾಕಿ ಪಥಸಂಚಲನವನ್ನು ಮಾಡಿದ್ರು ಸೋಮಶೇಖರ್ ಅವರು. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಹೇಳಿದ್ರು, ಇಲ್ಲಿ ಯಾರು ಆರ್ ಎಸ್ ಎಸ್ನ ಮೂಲ ಕಾರ್ಯಕರ್ತರು ಹಳೆಯ ಕಾರ್ಯಕರ್ತರು ಜೋಪಡಿಯಲ್ಲಿ ವಾಸವನ್ನು ಮಾಡ್ತಾಯಿದ್ರೆ ಅಥವಾ ಸಣ್ಣ ಮನೆಯಲ್ಲಿ ವಾಸವನ್ನು ಮಾಡ್ತಿದ್ರೆ ಅವ್ರ ಮನೆಗೆ ಹೋಗಿ ಊಟ ಮಾಡ, ನೆಕ್ಸ್ಟ್ ಬಂದಾಗ ನಾನು ಅಂಥ ಮನೆಯನ್ನು ಹುಡುಕಿಡಿ ಅಂತ ಹೇಳಿದ್ರು. ಅಂದರೆ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಒಗ್ಗಿ ಹೋಗಿದ್ದ ಸೋಮಶೇಖರ್ ಈಗ ವಾಪಸ್ ಬಿ ಜೆ ಪಿಯ ಶಾಸಕರಾಗಿ ಗೆದ್ದಿದ್ದರು, ಕಾನೂನುಬದ್ಧವಾಗಿ ಪರಿಪೂರ್ಣವಾಗಿ ಕಾಂಗ್ರೆಸ್ನ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಂಗ್ರೆಸ್ನ ಮಹಿಳಾ ಘಟಕದ ಸಂಘಟನೆಗೆ ಕೆಂಗೇರಿ ಉಪನಗರದ ರೋಹಿಣಿ ಸುರೇಶ್ ಅವರು ಅಧ್ಯಕ್ಷರಾಗಿದ್ದರೂ ಕೂಡ ಅಷ್ಟೊಂದು ಸಭೆಗಳನ್ನು ಮಾಡಿ ಕ್ರಿಯಾಶೀಲತೆಯ ಪ್ರದರ್ಶನವಾಗಿರಲಿಲ್ಲ. ಸೋಮಶೇಖರ್ ನೇತೃತ್ವದೊಳಗೆ ಅವರಿಗೆ ಬೇಕಾದ ಎಲ್ಲರಿಗೂ ಕೂಡ ಪದಾಧಿಕಾರಿ ಹುದ್ದೆಯನ್ನು ಕೊಟ್ಟು, ಅಧ್ಯಕ್ಷರು ಮತ್ತೊಂದು ಹುದ್ದೆಯನ್ನು ಕೊಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಕ್ರಿಯಾಶೀಲ ಕೆಲಸವನ್ನು ಕಾಂಗ್ರೆಸ್ನಲ್ಲಿ ಮಾಡಿಸ್ತಾ ಇದ್ದಾರೆ. ಪಶ್ಚಿಮ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪನವರಿಗೆ ಹೇಳಿ ಅವ್ರಿಗೆ ಬೇಕಾದಂಥ ಎಲ್ಲರಿಗೂ ಕೂಡ ಕೊಟ್ಟು ಮತ್ತೆ ಕಾಂಗ್ರೆಸ್ನ ಸಂಘಟನೆಯನ್ನು ಬಲಪಡಿಸ್ತಾ ಇದ್ದಾರೆ. ಅವ್ರಿಗೆ ಹೇಳ್ತಾ ಇದ್ದಾರೆ, ಯಾರೇನಾರ ಮಾಡಲಿ, ನಂದು ಕಾಂಗ್ರೆಸ್ ಬ್ಲಡ್, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸವನ್ನು ಮಾಡ್ತೀನಿ ಅಂಥೇಳಿ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವತ್ತಲ್ಲಿ ಮಾತನಾಡಿದ ಸಂದರ್ಭಗಳಿಗೆ ಕೆಂಗೇರಿ ವಾರ್ಡ್ ಅಧ್ಯಕ್ಷ ಕಿರಣ್ ಕುಮಾರ್, ಬಂಡೆ ಮಠದ ವಾರ್ಡ್ ಅಧ್ಯಕ್ಷ ಪ್ರಭು ಇನ್ನೂ ಕೂಡ ಕಮಿಟಿಯನ್ನು ರಚನೆ ಮಾಡಿಲ್ಲ, ಅವರು ಏಕಚಕ್ರಾಧಿಪತ್ಯದಲ್ಲಿ ಇದ್ದಾರೆ ನಂಗೆ ಗೊತ್ತಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದರು. ಅದೆಲ್ಲ ಒಂದು ಭಾಗಕ್ಕಿದ್ದರೆ ಕಾಂಗ್ರೆಸ್ ಪಕ್ಷದೊಳಗೆ ಈ ಹಿಂದೆ ಸೋಮಶೇಖರ್ ಇದ್ದಾಗ ಅತ್ಯಂತ ಕ್ರಿಯಾಶೀಲವಾಗಿತ್ತು. ಸೋಮಶೇಖರ್ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ಹೋದಾಗ ಕಾಂಗ್ರೆಸ್ ಪಕ್ಷ ಒಂದು ಅರ್ಥದೊಳಗೆ ನೆಲಕಚ್ಚಿದಂತಾಗಿತ್ತು. ಮತ್ತೆ ಸೋಮಶೇಖರ್ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಈಗಾಗಲೇ ಬಂದಿದ್ದಾರೆ, ಅದರಲ್ಲಿ ಏನು ಕಾನೂನಿಗಿನ್ನೂ ನನಗೆ ಗೊತ್ತಿಲ್ಲ, ಅವ್ರು ಯಾರೇನಾರು ಮಾತಾಡಿ, ಈಗ ಅವ್ರು ಸೋಮಶೇಖರ್ ಕಾಂಗ್ರೆಸ್ಸಿಗರೇ ಆಗಿರೋದ್ರಿಂದ ನೆಲಕಚ್ಚಿದ್ದ ಕಾಂಗ್ರೆಸ್ ಪುಟಿದೆದ್ದು ನಿಂತಿದೆ, ಪುಟಿದೇಳ್ತಾ ಇದೆ. ನಿತ್ಯ ಸಂಘಟನೆ, ನಿತ್ಯ ಕಾರ್ಯಕ್ರಮಗಳು, ನಿತ್ಯ ಸಭೆ ಸಮಾರಂಭಗಳು, ನಿತ್ಯ ಒಂದಿಲ್ಲ ಒಂದು ಕಾರ್ಯಕ್ರಮಗಳನ್ನು ಶಾಸಕರ ಕಚೇರಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಅದೇನೇ ಇರ್ಬೋದು, ಸೋಮಶೇಖರ್ ಅವರು ಮಾತನಾಡಿದ ವಿಷಯವನ್ನು ಭಾರತೀಯ ಜನತಾ ಪಕ್ಷದವರು ಅರ್ಥ ಮಾಡಿಕೊಳ್ಳಬೇಕು. ಭಾರತೀಯ ಜನತಾ ಪಕ್ಷದಿದ್ದಂಥ ಮಹಿಳೆಯರು ಇವರಿಂದ ವೈಯಕ್ತಿಕವಾಗಿ ಅನಾರೋಗ್ಯವಾಗಿದ್ದಾಗಲೋ ಮತ್ತೊಂದೋ ಮುಗಿದೊಂದೋ ಯಾವುದೋ ಸಂದರ್ಭಗಳಿಗೆ ವೈಯಕ್ತಿಕ ಸಹಕಾರವನ್ನು ಪಡೆದುಕೊಂಡು ಈಗ ನಾವು ಪಕ್ಕಾ ಬಿ ಜೆ ಪಿಯ ಬ್ಲಡ್ ಅಂಥೇಳಿ ತುಪ್ಪವನ್ನು ತಿಂದು ಅದೇ ತುಪ್ಪವನ್ನು ಸೋಮಶೇಖರ್ ಅವರ ಭಾವಚಿತ್ರಕ್ಕೆ ಹಾಕಿ ಬೆಂಕಿ ಇಡುವ ಕೆಲಸವನ್ನು ಮಾಡಿದ್ದು
ಮನಸ್ಸಾಕ್ಷಿ ಒಪ್ಪುತ್ತಾ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಬಿ ಜೆ ಪಿಯವರು ನನ್ನನ್ನು ಉಚ್ಚಾಟಿಸ್ಲಿಕ್ಕಾಗಲ್ಲ ಅನ್ನುವಂತಹ ಮಾತುಗಳು, ಇದೆಲ್ಲ ಮಾತುಗಳು ಸೋಮಶೇಖರ್ ಹೇಳಿರುವಂಥದ್ದನ್ನು ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಹೇಗೆ ತೆಗೆದುಕೊಳ್ತಾರೆ? ಇನ್ನೂ ನಿಮ್ಮ ಸಂಘಟನೆಗೆ ಈಗ ಸದ್ಯ ವೀಕ್ ಆಗಿದೆ, ನೀವು ಸದಸ್ಯತ್ವ ಅಭಿಯಾನದೊಳಗೆ ಏನೇ ಮಾಡ್ತಾ ಇದ್ದರೂ ಕೂಡ ಈ ಹಿಂದೆ ಇದ್ದಷ್ಟು ಕ್ರಿಯಾಶೀಲತೆ ಕಡಿಮೆ ಆಗಿದೆಯೇನೋ? ಅಧಿಕಾರ ಹೋಗುತ್ತೆ, ಹೊಸಬರು ಬರಲಿ ಅಂತ, ಹೊಸಬರು ನಾವು ಯಾರು ಬರ್ತೇವೆ ನೋಡೋಣ ಅಂತ ಕಾಯ್ತಾ ಇರ್ಬೋದನ್ನು ಗೊತ್ತಿಲ್ಲ. ಒಟ್ಟಿನೊಳಗೆ ಸೋಮಶೇಖರವರ ಭಾಷಣದ ತುಣುಕುಗಳು ಭಾರತೀಯ ಜನತಾ ಪಕ್ಷದ ಮೊಗಸಾಲೆಯೊಳಗೆ ಸಾಕಷ್ಟು ಚರ್ಚೆಗೆ ಅವಕಾಶವಾಗುವುದು ಸತ್ಯ ಅಂತ ಹೇಳ್ತಾ, ಸೋಮಶೇಖರ್ದು ಕಾಂಗ್ರೆಸ್ ಬ್ಲಾಡ್. ಈ ಹಿಂದೆ ನಾವು ಭಾಳ ವರ್ಷಗಳ ಕೆಳಗೆ ಒಂದು ಮಾತನ್ನು, ಅಂದರೆ ಈ ಚುನಾವಣೆಗಿಂತ ಮುಂಚೆ ಸೋಮಶೇಖರ್ ಬಿ ಜೆ ಪಿಗೆ ಹೋಗಿ ಆದಮೇಲೆ ಸೋಮಶೇಖರ್ ಬಿ ಜೆ ಪಿಯಿಂದ ವಾಪಸ್ ಬರ್ತಾರಂತೆ ಕಾಂಗ್ರೆಸ್ಸಿಗೆ ಅಂತ ಸುದ್ದಿ ಹೊರಟಾಗ ಆ ಸುದ್ದಿಯನ್ನು ಮಾಡಿದಂಥ ನಾವೊಂದು ಮಾತನ್ನು ಹೇಳಿದ್ವಿ. ಎಲ್ಲೋ ಒಂದು ಕಡೆ ಸೋಮಶೇಖರ್ ಮಾತನಾಡಿದ್ದಾರಂತೆ. ಏನಂತ? ನನ್ನ ರಾಜಕೀಯದ ಚಟುವಟಿಕೆ, ಅದು ರಾಜಕೀಯದ ಜೀವನ ಕೊಟ್ಟಿದ್ದು ಕಾಂಗ್ರೆಸ್, ನನ್ನ ರಾಜಕೀಯ ಅಂತ್ಯವಾಗೋದಾದರೆ ಅದು ಕಾಂಗ್ರೆಸ್ ಪಕ್ಷದಲ್ಲೇ ಆಗುತ್ತೆ, ಇದು ಸತಸಿದ್ಧ ಅಂತ ಬಿ ಜೆ ಪಿಯಲ್ಲಿ ಇದ್ದಾಗಲೇ ಯಾರದೋ ಮುಂದೆ ನಾಲ್ಕಾರು ಜನ ಅವರು ಆಪ್ತರ ಹತ್ರ ಮಾತನಾಡಿದ್ದರಂತೆ ಅನ್ನುವಂಥ ಒಂದು ಊಹಾಪೋಹದ ವರದಿಯನ್ನು ಈ ಹಿಂದೆ ಅನೇಕ ವರ್ಷಗಳ ಕೆಳಗೆ ಅದನ್ನು ನಾವು ಹೇಳಿದ್ವಿ. ಬಹುಶಃ ಈಗ ಅವರ ಮಾತುಗಳಲ್ಲೇ ವ್ಯಕ್ತವಾಗಿರೋದ್ರಿಂದ ಅವ್ರದ್ದು ಕಾಂಗ್ರೆಸ್ ಬ್ಲಡ್ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾಗಿರ್ತದ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.